24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕರ್ನಾಟಕ ಸರ್ಕಾರದ 5 ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ಕಾರ್ಯಕ್ರಮ. ಬಾಗಲಕೋಟೆಯ ನವನಗರದ ತೋಟಗಾರಿಕೆ ವಿಶ್ವವಿದ್ಯಾಲಯದ ಹತ್ತಿರ ಕಾರ್ಯಕ್ರಮ ಜರುಗಿದೆ. ದೀಪ ಬೆಳಗಿಸುವ ಮೂಲಕ ಬೃಹತ್ ಸಮಾವೇಶ ಕಾರ್ಯಕ್ರಮಕ್ಕೆ ಚಾಲನೆ. ಕಾರ್ಯಕ್ರಮದಲ್ಲಿ ಜಿಲ್ಲಾಡಳಿತ ಸಿಬ್ಬಂದಿಗಳು, ತಾಲೂಕು ಆಡಳಿತ ಸಿಬ್ಬಂದಿಗಳು ಹಾಗೂ ಉಸ್ತುವಾರಿ ಸಚಿವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಸರ್ಕಾರದ 5 ಗ್ಯಾರಂಟಿ ಯೋಜನೆಯ ಅಂಕಿ ಅಂಶವನ್ನ ವಿವರಿಸಲಾಗಿದೆ. ಗೊತ್ತಿರುತ್ತೆ ಯಾರು ಅದು ಎಷ್ಟು ಇರಬೇಕೋ ಅದಕ್ಕಿಂತ ಹೆಚ್ಚಿರೋರಿಗೆ ಅದ್ರ ಮಹತ್ವ ಗೊತ್ತಾಗಂಗಿಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಮಹಿಳೆಯರಿಗೆ ಮತ್ತು ಆರ್ಥಿಕ ಸಂಕಟದಲ್ಲಿರುವವರಿಗೆ ಒಂದು ಮಾರಲ್ ಸಪೋರ್ಟ್, ಏನಂತೀವಿ, ನೈತಿಕ ಬೆಂಬಲ ಕೊಡುವ ನಿಟ್ಟಿನಲ್ಲಿ ಈಗ ನಾವು ಶಕ್ತಿ ಯೋಜನೆಗೆ ಒಂದು ಅವರ ಬಸ್ ಪ್ರಯಾಣವನ್ನಾಗ್ಬೋದು ಅಥವಾ ಗೃಹಲಕ್ಷ್ಮಿಯ 2000 ರೂಪಾಯಿ ಆಗ್ಬೋದು, ಅವರ ಎಲ್ಲ ಒಂದು ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ದರೂ ಕೂಡ ಅವರಿಗೆ ಸರ್ಕಾರ ನಮ್ಮ ಜೊತೆ ಇದೆ, ಸರ್ಕಾರ ನಮ್ಮ ಏನು ಸಂಕಟಕ್ಕೆ ಅಥವಾ ಕಷ್ಟಕ್ಕೆ ಸ್ಪಂದಿಸುತ್ತೆ ಅನ್ನುವ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 5 ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಒಂದು ಆರ್ಥಿಕ ಸದೃಢತೆಯನ್ನು ಉಪಯೋಗಿಸ್ಕೊಂಡು ಇಡೀ ಏನು ರಾಜ್ಯಕ್ಕೆ ವ್ಯಾಪಿ ವಿಸ್ತರಿಸಿದ್ದಾರೆ. ಅದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯಲ್ಲಿ ಶಕ್ತಿ ಯೋಜನೆ 11/6/2023 ಆರಂಭವಾಗಿ ಈವರೆಗೆ 473 ಲಕ್ಷ ಮಹಿಳೆಯರು ಪ್ರಯಾಣಿಸಿದ್ದಾರೆ ಉಚಿತ ಪ್ರಯಾಣದಲ್ಲಿ. ಅದೇ ರೀತಿ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ 352,874 ಫಲಾನುಭವಿಗಳು ಪ್ರತಿ ತಿಂಗಳು ತಮ್ಮ ಪಡಿತರ ಅನ್ನು ಪಡಿತಾ ಇದ್ದಾರೆ. ಅದೇ ರೀತಿ ಗೃಹಲಕ್ಷ್ಮಿಯಲ್ಲಿ ಕೂಡ 401,604 ಫಲಾನುಭವಿಗಳು ಇದರಲ್ಲಿ ಪ್ರತಿ ತಿಂಗಳು 2000 ರೂಪಾಯಿಯನ್ನು ಪಡಿತಾ ಇದ್ದಾರೆ. ಕೆಲವೇ ಕೆಲವು ತಾಂತ್ರಿಕ ದೋಷ ಇರುವ 3000 ಅಪ್ಲಿಕೇಶನ್ಗಳು ನಮ್ಮಲ್ಲಿದ್ದಾವೆ, ಅದನ್ನು ಕೂಡ ನಾವು ಒಂದು ವಾರದೊಳಗಡೆ ಸರಿ ಮಾಡಬೇಕು. ಸರ್ಕಾರ ಕೂಡ ಮಾಡುವ 2000 ನನ್ನ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ಇವೆರಡೂ ಚಿತ್ರಗಳು ಕೂಡ ಯಾರೋ ಹೇಳಿ ಮಾಡಿಸಿದ್ದಂಥದ್ದಲ್ಲ. ನಾವು ಯಾವುದು ಚಿತ್ರ ಆಗ್ಬೋದು ಅಥವಾ ಸಾಕ್ಷ್ಯಚಿತ್ರ ಆಗ್ಬೋದು, ನಾವು ಅದಕ್ಕೆ ಸ್ಕ್ರಿಪ್ಟ್ ಮಾಡ್ತೀವಿ, ಹೇಳ್ತೀವಿ, ಕೇಳ್ತೀವಿ, ಮಾಡ್ತೀವಿ. ಆದರೆ ಇವೆರಡೂ ಆ ಹೊತ್ತಿಗೆ ಆ ಕ್ಷಣಕ್ಕೆ ಆದ ಪ್ರತಿಕ್ರಿಯೆಗಳು ಮತ್ತು ಅದು ಎಷ್ಟು ಸರ್ಕಾರದ ಯೋಜನೆಗಳು ಜನರಿಗೆ ಸ್ಪಂದಿಸ್ತಿದ್ದಾವೆ ಅನ್ನೋದಕ್ಕೆ ಆ ಇಬ್ಬರು ಮಹಿಳೆಯರು ಒಂದು ಜೀವಂತ ಉದಾಹರಣೆ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಾಗಲಿ ಕಾರ್ಯಕ್ರಮದಲ್ಲಿ 1000 ಜನ ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.